ಎಲ್ರಿಗೂ ನಮಸ್ಕಾರ ಇಲ್ಲಿ ಎಲ್ಲ ಅವರು ಮಾತಾಡಿದ್ರು ಗೆಳೆಯರು ಸಿನಿಮಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ನಮ್ಮ ನವೀನ್ ಶಂಕರ್ ಬಗ್ಗೆ ಆಲ್ರೆಡಿ ತುಂಬ ಮಾತಾಡಿದ್ದೀನಿ ಹೊಯ್ಸಳ ಸಿನಿಮಾದಲ್ಲಿ ನನಗೆ ಜಯನಗರ ಫೋರ್ತ್ ಬ್ಲಾಕ್ ಡೇಸಿಂದ ಪರಿಚಯ ಅಲ್ಲಿ ಬೇಕ್ರಿ ಹತ್ರ ಟೀ ಹೋದಾಗ ಅಲ್ಲಿ ಫಸ್ಟ್ ಟೈಮ್ ನವೀನ್ ಸಿಕ್ಕಿದ್ದು ನನಗೆ ಅಲ್ಲಿ ಅವ್ರದ್ದು ಶಾರ್ಟ್ ಫಿಲ್ಮ್ ಮಾಡಿದ್ದು ವೀಡಿಯೋ ನೋಡಿದ್ದೆ ನವೀನೊಂದು ಅದಾದಮೇಲೆ ಮನೆಗೆ ಬಂದಾಗ ನಮ್ಮ ನಾಗ ಹತ್ರ ಹೇಳಿದ್ದೆ ಅದು ಅವನು ಹುಡುಗ ಸಿಕ್ಕಿದ್ದ ಅವನು ತುಂಬ ಇಂಟೆನ್ಸ್ ಹಾಂಗಿದ್ದಾನೆ ತುಂಬ ಒಳ್ಳೆ ಕಲಾವಿದ ಅವನು ಅವ್ನು ತುಂಬ ಚೆನ್ನಾಗಿ ಅವನು ನಮ್ಮ ಥರನೇ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಅದರ ನಂತರ ಗುಲ್ಟು ಸಿನಿಮಾ ಬಂತು ಗುಲ್ಟು ಸಿನಿಮಾ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಮಾಡಿದರು ನಿರ್ದೇಶಕರು ನವೀನ ಆ್ಯಕ್ಟ್ರಾಗಿ ತುಂಬ ಖುಷಿಯಾಯಿತು ಓಕೆ ನಾವು 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 ನೋಡಿದ್ದಂಥ ಒಬ್ಬ ನಟ ಹೀಗೆ ನಮ್ಮಂಗೆ ಯಾವುದೋ ಹಳ್ಳಿಯಿಂದ ಬಂದು ಮಂಡ್ಯದ ಯಾವುದೋ ಹಳ್ಳಿ ಹಾಸನ ಹತ್ರ ಯಾವುದೋ ಹಳ್ಳಿ ನಮ್ಮ ಹತ್ರ ಯಾವುದೋ ಹಳ್ಳಿ ಉತ್ತರ ಕರ್ನಾಟಕದ ಯಾವುದೋ ಹಳ್ಳಿ ಕೊಳ್ಳೇಗಾಲದ ಹತ್ರ ಒಂದು ಹಳ್ಳಿ ಊರು ಬಿಟ್ಟು ಊರು ಬಂದು ಇಲ್ಲೇನೋ ಪ್ರಯತ್ನ ಪಡ್ತಿರ್ತೀವಲ್ಲ ಎಲ್ಲರೂ ಆ ಥರದ್ದೊಂದು ಇನ್ನೊಂದು ಪ್ರತಿಭೆ ಬಂತು ಅಂತ ಅದರ ನಂತರ ಟಗರು ಆದಮೇಲೆ ನಾನು ಯಾವುದೋ ಫಂಕ್ಷನ್ ಎಲ್ಲ ಹೋಗ್ಬೇಕಾದ್ರೆ ಮತ್ತೆ ನವೀನ ಸಿಕ್ಕದ ಸಣ್ಣಕ್ಕಾಗಿದ್ದ ಯಾವುದೋ ಪಾತ್ರಕ್ಕೋಸ್ಕರ ಇದು ಎಲ್ಲ ಯಾಕೆ ಹಿಂಗೆ ಅಂತ ಅವಾಗ ಕೇಳ್ತಾಯಿದ್ದೆ ಇಲ್ಲ ಗುಲ್ಟು ಬಂತು ಬಟ್ ಅದಾದಮೇಲೆ ಏನು ಮಾಡಬೇಕು ಏನು ಯಾವ ಥರ ಸ್ಕ್ರಿಪ್ಟ್ ಮಾಡಬೇಕು ಯೋಚನೆ ಕತೆಗಳು ಏನೇನೋ ಬರ್ತಾ ಇದೆ ಬಟ್ ಯಾವುದು ಇಷ್ಟ ಆಗ್ತಿಲ್ಲ ಇದ್ರ ಮಧ್ಯೆ ಒಂದು ಸಿನಿಮಾಗೆ ಪ್ರಿಪೇರ್ ಆದ ಒಂದು ವರ್ಷ ಒಂದುವರೆ ವರ್ಷ ಅದಕ್ಕೋಸ್ಕರ ಟೈಮ್ ಕೊಟ್ಟೆ ಕೊನೆಗೆ ಆ ಸಿನಿಮಾನೂ ಇಲ್ಲ ಏನು ಮಾಡೋದು ಅಂದ ನನಗೆ ಒಂದು ಕ್ಷಣ ಗಾಬರಿ ಆಯಿತು ಹಂಗಲ್ಲಲ್ಲ ಈಗ ನಾವು ಏನೂ ಇಲ್ದಲೆ ಬಂದಿದ್ದಾಗ ನಮಗೆ ಬೇರೆ ಆಪ್ಷನ್ಗಳಿರಲ್ಲ ಇರೋದ್ರಲ್ಲಿ ಒಳ್ಳೊಳ್ಳೆ ಸಿನ್ಮಾಗಳನ್ನ ಒಪ್ಕೊಂಡು ಇರೋದ್ರಲ್ಲಿ ಬೆಟರ್ ಟೀಮ್ಸ್ ಜೊತೆ ಕೆಲಸ ಮಾಡಿಕೊಂಡೇನೆ ಅರೈವ್ ಆಗಬೇಕು ಸೊ ಅದೇ ಸಜೆಷನ್ನೇ ಕೊಟ್ಟೆ ನಾನು ಅವತ್ತು ಇಲ್ಲ ಕಂಟಿನ್ಯೂಸ್ ಆಗಿ ಸಿನ್ಮಾ ಮಾಡೋ ನೀನು ಹಂಗೆಲ್ಲ ಸುಮ್ಮನೆ ಒಂದು ವರ್ಷ ಎರಡು ವರ್ಷ ಖಾಲಿ ಕೂತ್ಕೊಳ್ಳೋಕ್ಕೆ ಯಾರು ಅದನ್ನು ನೋ ನಮ್ಮನ್ನು ಯಾರು ಇರ್ತಾರೆ ದುಡಿಮೆ ಆಗಬೇಕಲ್ಲ ಕೆಲಸ ಆಗಬೇಕಲ್ಲ ಆಮೇಲೆ ಜನಕ್ಕೆ ರೀಚ್ ಆಗಬೇಕಲ್ಲ ಅಂತ ಸೊ ಈಗ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಸಾಲಕ್ಕೂ ಪಿಕ್ಚರ್ಗಳು ರಿಲೀಸ್ ಆಯಿತು ನಾವಿನ್ನು ಟ್ವೆಂಟಿ ಈ ಈ ವರ್ಷ ಅಲ್ಲ ಟ್ವೆಂಟಿ ತ್ರೀಯಲ್ಲಿ ಒಂದಿಸಿ ಬರೇರಿ ಬಂತು ಧರಣಿ ಮಂಡಲ ಬಂತು ನಡುವೆ ಅಂತರವಿರಲಿ ಇದೆ ಇನ್ನು ಅಲ್ಲ ನೋಡಿದವರು ಏನಂತಾರೆ ಸಾರಿ ಅವ್ನು ಅವ್ನಿಗೆ ಅವಾಗ ಅವಾಗ ರೇಗಿಸ್ತಾ ಇರ್ತೀನಿ ನಿಮ್ಮ ಟೈಟ್ಲು ಸ್ವಲ್ಪ ನನಗೆ ಎಲ್ಲ ಒಂದೇ ಥರ ಅನಿಸ್ತವೆ ಅಂತ ಸೊ ಹಂಗೆ ಸಾಲುಕು ಸಿನಿಮಾಗಳು ಬರ್ತಾಯಿದೆ ಇದ್ರ ಮಧ್ಯ ಯಾವಾಗಲೂ ಅನಿಸೋದು ತುಂಬ ಇಂಟೆನ್ಸು ತುಂಬ ರಾ ಮಾಸ್ಗೆ ವರ್ಕೌಟ್ ಆಗುತ್ತಲ್ಲ ಈ ಫಿಗರ್ ಅಂತ ಅದು ಕರೆಕ್ಟಾಗಿ ಒಂದು ಅವಕಾಶ ಸಿಕ್ತು ಅವನು ವಿಲನ್ ಅಂತ ಯೋಚನೆ ಮಾಡಿದಲ್ಲ ಒಬ್ಬ ಹೀರೋ ಆಗಿದ್ದು ಅದನ್ನು ತುಂಬ ಚೆನ್ನಾಗಿ ಮಾಡಿ ಬಲಿ ಉತ್ತರ ಕರ್ನಾಟಕದ ಹುಲಿಯಾಗಿ ಮಿಂಚಿ ಇವಾಗ ಕ್ಷೇತ್ರಪತಿ ಅದು ನೋಡಿದ್ರೇ ಖುಷಿಯಾಗುತ್ತೆ ಸಿನಿಮಾ ಟ್ರೈಲರು ಕಂಟೆಂಟ್ ಎಲ್ಲದನ್ನು ಪಾತ್ರಕ್ಕೆ ತುಂಬ ಚೆನ್ನಾಗಿ ಪ್ರಿಪೇರಾಗಿ ಯಾವಾಗಲೂ ಸಿನಿಮಾ ಮಾಡೋದು ನಾವಿನ್ನು ತುಂಬ ತಲೆ ಕೆಡ್ಸ್ಕೋತಾನೆ ಎಲ್ಲದ್ರ ಬಗ್ಗೆ ಆ್ಯಂಡ್ ಇದ್ರದ್ದು ನಿರ್ಮಾಪಕನಾಗಿ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಯಾವಾಗಲೂ ಟಾರ್ಗೆಟ್ ಆಡಿಯನ್ಸ್ ಯಾರು ಈ ಈ ಸಿನಿಮಾ ಯಾರಿಗೆ ಫಾರ್ ಎಕ್ಸಾಂಪಲ್ ಆಸ್ಟೆಲ್ ಹುಡುಗರು ನೋಡಿದ್ದ ಜ ಜನ ಯಾರು ಅಥವಾ ಕೌಶಲ್ಯ ಸುಪ್ರಜಾಕ್ ಬಂದಿದ್ದು ಆಡಿಯನ್ಸ್ ಯಾರು ಅಥವಾ ಡೇರ್ ಡೈಲ್ ಮುಸ್ತಫಾಕ್ ಬಂದಿದ್ದ ಆಡಿಯನ್ಸ್ ಯಾರು ಸರಿ ಎಲ್ಲ ಸಿನಿಮಾಗಳನ್ನು ಕೋಟಿ ಕೋಟಿಗಳನ್ನೇ ಮಾಡಬೇಕು ಅಥವಾ ಎಲ್ಲರೂ ಏನು ಐವತ್ತು ಕೋಟಿ ನೂರು ಕೋಟಿ ಹಾಕ್ಬೇಕು ಅಥವಾ ಪ್ಯಾನ್ ಇಂಡಿಯಾ ಹಾಕಬೇಕು ಅಂತೇನಿಲ್ಲ ಸಿನಿಮಾಗಳು ಗೆಲ್ಲಬೇಕು ಗೆಲ್ಲಬೇಕು ಸೊ ಇದ್ರ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಯೋಚನೆ ಮಾಡ್ತಾಯಿದ್ವಿ ಐ ಥಿಂಕ್ ಇದು ಎಲ್ಲರೂ ನೋ ರೈತರು ಎಲ್ರಿಗೂ ಬೇಕಾದವರಲ್ವ ಸೊ ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ ಇದು ರೈತರ ತಲ್ಲಣಗಳು ರೈತರ ಸಮಸ್ಯೆಗಳು ಯಾವಾಗಲೂ ಒಂದು ಸಮಾಜ ಅಂದಾಗ ಅಲ್ಲಿ ನಡೀತಿರೋ ಎಲ್ಲದರ ಬಗ್ಗೆ ಸ್ಪಂದಿಸೋದು ಅಥವಾ ಅದ್ರ ಬಗ್ಗೆ ಏನು ಹೇಳೋದು ಒಂದು ಒಂದು ಎಂಪಥೆಟಿಕ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲವೂ ಲಿಂಕ್ಡ್ ಅಲ್ಲ ಸೊ ಹಂಗಾಗಿ ಕ್ಷೇತ್ರಪತಿ ಎಲ್ಲರೂ ನೋಡಬೇಕಾಗಿರೋ ಸಿನ್ಮಾ ಸೊ ಇಡೀ ಕರ್ನಾಟಕ ಎಲ್ಲ ಸಿನಿಮಾ ನೋಡೋಂಗಾಗಲಿ ಸಿನಿಮಾ ಹಿಟ್ಟಾಗಲಿ ಇನ್ನೊಬ್ಬ ಸ್ಟಾರ್ ನಟ ಇನ್ನೂ ಎತ್ತರಕ್ಕೆ ಬೆಳೀಲಿ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಬರೋದಿದೆ ನವೀಂದು ಆ್ಯಂಡ್ ಯಾವಾಗಲೂ ಚೆಂದ ಅದು ಇಲ್ಲಿ ಅಂದರೆ ಈಗ ತುಂಬ ಸರಿ ಸ್ಟೇಜ್ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಅವಕಾಶಗಳು ಕೊಟ್ಟರು ಹಿಂಗೇನೋ ಏನೋ ಮಾಡ್ತಾ ಇದೀವಿ ಹಂಗೆ ಹಂಗೆ ಇರಲ್ಲ ಅದು ಯಾವತ್ತು ಪ್ರತಿಭೆಗಳು ಯಾರಿರಲಿ ಇಲ್ದಲೇ ಇರಲಿ ಅವು ಅದ್ರ ಪಾಡಿಗೆ ಅವು ಎದಳ್ತವೆ ಅದು ಆ ಪ್ರತಿಭೆಗಳಿಗಿರೋ ತಾಕತ್ತು ಅದು ಅದು ಪ್ರಕೃತಿ ಎಲ್ಲೋ ಒಂದು ಕಡೆ ತೊಗೊಂಬಂದು ಬಿಡುತ್ತೆ ಅದನ್ನು ಸೊ ಹಂಗೆ ಹಂಗೇನೆ ಆಗೋದು ಯಾವಾಗ್ಲೂ ಯೂಶ್ವಲಿ ಹಬ್ಬಬ್ಬ ಅಂದರೆ ಒಂದೊಂದು ಸಣ್ಣ ಸಪೋರ್ಟ್ ಕೊಡ್ಬೋದು ಮಾರಲ್ ಸಪೋರ್ಟ್ ಕೊಡ್ಬೋದು ಬೆಂತ್ ತಟ್ಬೋದು ಬಿಟ್ಟರೆ ಇನ್ನೆಲ್ಲವೂ ಅವ್ರವ್ರ ಪೊಟೆನ್ಷಿಯಲಿಂದ ಎಲ್ಲರೂ ಅರೈವ್ ಆಗೋದು ಕೆಲವೊಂದು ಸರಿ ಏನಾಗುತ್ತೆ ತೊಂದರೆಗಳದು ಅಡೆತಡೆಗಳು ತುಂಬ ಜಾಸ್ತಿ ಇರುತ್ತೆ ಬಟ್ ಅದು ಅದು ಕಾಮನ್ ಅದು ಯಾವಾಗಲೂ ಇನ್ನೊಬ್ಬರ ಹೇಳಿಗೆನ ತಡೆಯೋಕೆ ಅಂತ ಯೋಚನೆ ಮಾಡೋರು ಇನ್ನೊಬ್ಬರನ್ನ ತುಳಿಯೋಕೆ ಅಂತ ಯೋಚನೆ ಮಾಡೋರು ಯಾವಾಗಲೂ ಒಂದು ಅವ್ರಿಗೆ ಅವೇರ್ನೆಸ್ ಇದ್ಬಿಟ್ರೆ ಆ ಥರದನ್ನು ಯೋಚನೆ ಮಾಡೋಕ್ಕೆ ಹೋಗಲ್ಲ ಏಕೆಂದರೆ ಅವರು ಸುತ್ತಮುತ್ತ ಇರೋ ನಾಲ್ಕು ಜನನ ಅವರು ತಡಿಬೋದು ಬಟ್ ಇನ್ನೆಲ್ಲೋ ಒಂದು ಪ್ರತಿಭೆ ಶಕ್ತಿ ಮೀರಿ ತನ್ಪಾಡಿಗೆ ತಾನು ಬೆಳೆದು ಬಂದ್ಬಿಟ್ಟಿರುತ್ತೆ ಅದನ್ನು ಅವ್ರು ತಡೆಯೋಕೆ ಆಗಲ್ಲ ಎಲ್ಲರೂ ಸೊ ಆದಷ್ಟು ತಬ್ಕೊಂಡು ಒಬ್ರನ್ನೊಬ್ಬರನ್ನ ಕೈ ಹಿಡ್ಕೊಂಡು ಹೋದರೆ ಐ ಥಿಂಕ್ ವಿ ಕೆನ್ ಅಚೀವ್ ತುಂಬ ಅಚೀವ್ ಮಾಡ್ಬೋದು ಇಂಡಸ್ಟ್ರಿ ಯಾವುದೋ ಒಂದು ಗುಂಪಲ್ಲ ಇಂಡಸ್ಟ್ರಿ ಯಾವುದೋ ಒಂದು ಗುಂಪಲ್ಲ ಇಂಡಸ್ಟ್ರಿ ಯಾರ್ದು ಒಬ್ರದ್ದು ಅಲ್ಲ ಇಂಡಸ್ಟ್ರಿ ಎಲ್ರದುವೆ ಅದು ಯಾರು ಬೇಕಾದರೂ ಬರ್ಬೋದು ಇನ್ನು ಇನ್ನು ನೆಕ್ಸ್ಟ್ ಫೈವ್ ಇಯರ್ಸಲ್ಲಿ ಐ ಥಿಂಕ್ ಇನ್ನೂ ತುಂಬ ಎಮರ್ಜ್ ಆಗ್ತಾರೆ ಇನ್ನು ತುಂಬ ಜನ ಹೀರೋಗಳು ಬರ್ತಾರೆ ತುಂಬ ಜನ ಕಲಾವಿದರು ಬರ್ತಾರೆ ನಿರ್ದೇಶಕರು ಬರ್ತಾರೆ ಇವಾಗ ಅದು ಅಷ್ಟು ಚೆನ್ನಾಗಿ ಇಂಡಸ್ಟ್ರಿ ಓಪನ್ ಆಗಿದೆ ಸೊ ಡೆಫಿನೆಟ್ಲಿ ತುಂಬ ಒಳ್ಳೊಳ್ಳೆ ಪ್ರತಿಭೆಗಳು ಬರುವಂಥ ಟೈಮ್ ಇದು ಸೊ ಯಾರಿಗಾರು ತೊಂದರೆ ಕೊಡೋಕ್ಕಿಂತ ಮುಂಚೆ ಯಾರನಾರು ದ್ವೇಷಕ್ಕಿಂತ ಮುಂಚೆ ಒಂದೇ ಒಂದು ಸರಿ ಯೋಚನೆ ಮಾಡಿ ಅವರು ಯಾರ್ದೋ ತಂದೆ ತಾಯಿ ಮಕ್ಕಳಾಗಿರ್ತಾರಲ್ಲ ನಿಮ್ಮಂಗೆ ಸೊ ಇಫ್ ಪಾಸಿಬಲ್ ಸಪೋರ್ಟ್ ಮಾಡಬೇಕು ಇಲ್ಲಾಂದರೆ ಬಿಡಬೇಕು ಸೊ ಒಳ್ಳೇದಾಗಲಿ ಸಿನಿಮಾಗೆ ಉತ್ತರ ಕರ್ನಾಟಕದಿಂದ ಆ ಥರದ್ದೊಂದು ಪ್ರತಿಭೆ ಬರ್ತಾಯಿದೆ ಅರ್ಚನಾ ಜೋಯಿಸ್ ಅವರು ತುಂಬ ಒಳ್ಳೆಯ ಕಲಾವಿದರು ಆ್ಯಂಡ್ ಇಡೀ ಒಳ್ಳೆಯ ಕಲಾವಿದರು ದಂಡೇ ಇದೆ ಉತ್ತರ ಕರ್ನಾಟಕದ ಕಲಾವಿದರು ಎಲ್ಲರೂ ಅಭಿನಯಿಸಿದ್ದಾರೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಒನ್ಸಗಿನ್